ಸ್ಪರ್ಧಾರ್ಥಿಗಳೇ ನಮಸ್ಕಾರ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮುಂಬರುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಸಂಭವನೀಯ ಪ್ರಶ್ನೆಗಳಾಗಿವೆ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನೆಲ್ಗೆ ಇರದ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ನಮ್ಮ ಕುವೆಂಪು ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿನಿ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಸೊ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಮೊದಲನೇ ಪ್ರಶ್ನೆ ಭಾರತವು ಯಾವ ದೇಶದೊಂದಿಗೆ ಗರುಡ ಶಕ್ತಿ ಜಂಟಿ ತರಬೇತಿ ವ್ಯಾಯಾಮವನ್ನು ನಡೆಸಿತ್ತು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಇಂಡೋನೇಷ್ಯಾ ಆಪ್ಷನ್ ಸಿ ಸರಿಯಾದ ಉತ್ತರ ಇಂಡೋನೇಷ್ಯಾ ಸ್ನೇಹಿತರೆ ಇಂಡೋನೇಷ್ಯಾ ದೇಶವು 1948 ರಲ್ಲಿ ಸ್ವತಂತ್ರವಾಗಿದೆ ಸ್ನೇಹಿತರೆ ಸೊ 1948 ರಲ್ಲಿ ಸುಕರ್ನೋ ಇವರು ಇಂಡೋನೇಷ್ಯಾ ದೇಶಕ್ಕೆ ಸ್ವಾತಂತ್ರ್ಯ ನೀಡಿದಂತ ವ್ಯಕ್ತಿ ಅದಕ್ಕಾಗಿ ಸುಕರ್ನೋ ಅವರಿಗೆ ಇಂಡೋನೇಷ್ಯಾ ದೇಶದ ಸ್ವಾತಂತ್ರ್ಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಇನ್ನೊಂದು ಹೇಳಬೇಕಂದ್ರೆ ಇಂಡೋನೇಷ್ಯಾ ದೇಶವು ಜಗತ್ತಿನಲ್ಲಿ ಅತಿ ದೊಡ್ಡ ಮುಸ್ಲಿಂ ರಾಷ್ಟ್ರ ಎಂದು ಕೂಡ ಇದಕ್ಕೆ ನಾವು ಕರೆಯಬಹುದು ಆಪ್ಷನ್ ಸಿ ಸರಿಯಾದ ಉತ್ತರ ಇಂಡೋನೇಷ್ಯಾ ನೆಕ್ಸ್ಟ್ ಬಡವರು ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಶೇಕಡಾ 77 ಕ್ಕೆ ಹೆಚ್ಚಿಸುವ ಮಸೂದೆಯನ್ನು ಯಾವ ರಾಜ್ಯದಲ್ಲಿ ಅಂಗೀಕರಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜಾರ್ಖಂಡ್ ಆಪ್ಷನ್ ಡಿ ಸರಿಯಾದ ಉತ್ತರ ಜಾರ್ಖಂಡ್ ಸ್ನೇಹಿತರೆ ಜಾರ್ಖಂಡ್ ರಾಜ್ಯವು 2000 ಇಸ್ವಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಧ್ಯಕ್ಷತೆಯಲ್ಲಿ ಅಥವಾ ಅವರ ಅಧಿಕಾರ ಅವಧಿಯಲ್ಲಿ ಈ ರಾಜ್ಯ ಏನಪ್ಪ ಅಂದರೆ ದೇಶದ 28ನೇ ಆಗಿನ 28ನೇ ಈಗಿನ 27ನೇ ರಾಜ್ಯವಾಗಿ ರಚನೆಯಾಗಿದೆ ಸೊ ಇದರ ರಾಜಧಾನಿ ರಾಂಚಿ ಆಪ್ಷನ್ ಡಿ ಸರಿಯಾದ ಉತ್ತರ ಜಾರ್ಖಂಡ್ ರಾಜಧಾನಿ ರಾಂಚಿ ನೆಕ್ಸ್ಟ್ ಭಾರತದಲ್ಲಿ ರಾಷ್ಟ್ರೀಯ ವಿದ್ಯುತ್ ಜಾಲವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ 1980 ಆಪ್ಷನ್ ಎ ಸರಿಯಾದ ಉತ್ತರ 1980 ಭಾರತದಲ್ಲಿ ರಾಷ್ಟ್ರೀಯ ವಿದ್ಯುತ್ ಜಾಲವನ್ನು ಸ್ಥಾಪಿಸಲಾಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಆಣೆಕಟ್ಟುಗಳನ್ನು ಆಧುನಿಕ ಭಾರತದ ದೇವಾಲಯಗಳು ಎಂದು ಕರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜವಾಹರಲಾಲ್ ನೆಹರು ಆಪ್ಷನ್ ಎ ಸರಿಯಾದ ಉತ್ತರ ಜವಾಹರಲಾಲ್ ನೆಹರು ನೆಕ್ಸ್ಟ್ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಕಾರ್ಟೋಗ್ರಾಫಿ ಅಥವಾ ಆಟೋಗ್ರಾಫಿಕ್ನ 42ನೇ ಅಂತಾರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಎಲ್ಲಿ ಉದ್ಘಾಟಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಡೆಹ್ರಾಡೂನ್ ಆಪ್ಷನ್ ಬಿ ಸರಿಯಾದ ಉತ್ತರ ಡೆಹ್ರಾಡೂನ್ ನೆಕ್ಸ್ಟ್ ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣವಾಗಿರುವ ಮಜುಲಿ ದ್ವೀಪ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಬಿ ಸರಿಯಾದ ಉತ್ತರ ಅಸ್ಸಾಂ ಸ್ನೇಹಿತರೆ ಮಜುಲಿ ದ್ವೀಪ ಇದು ಜಗತ್ತಿನಲ್ಲಿ ಅತಿ ದೊಡ್ಡ ನದಿ ದ್ವೀಪವಾಗಿದೆ ಸೊ ಇದು ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣವಾಗಿರುವಂಥ ದ್ವೀಪವಾಗಿದೆ ಸೊ ಇದನ್ನು ಇತ್ತೀಚೆಗೆ ಜಿಲ್ಲೆ ಎಂದು ಘೋಷಣೆ ಮಾಡಲಾಗಿದೆ ಇದು ಕಂಡುಬರುವ ರಾಜ್ಯ ಅಂದರೆ ಅದು ಅಸ್ಸಾಂ ನೆಕ್ಸ್ಟ್ ಯಾವ ರಾಜ್ಯದಲ್ಲಿ ರಿಲಯನ್ಸ್ ಇಂಡಿಯಾ ಲಿಮಿಟೆಡ್ ಭಾರತದ ಮೊದಲ ಬಹುಮಾದರಿ ಲಾಜಿಸ್ಟಿಕ್ಸ್ ಪಾರ್ಕನ್ನು ಅಭಿವೃದ್ಧಿಪಡಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಸಿ ಸರಿಯಾದ ಉತ್ತರ ತಮಿಳುನಾಡು ನೆಕ್ಸ್ಟ್ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಇದ್ದ ಬ್ರಿಟಿಷ್ ವ್ಯಕ್ತಿ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲಿಸ್ ಆಪ್ಷನ್ ಬಿ ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್ ಸ್ನೇಹಿತರೆ ಟೋಟಲ್ ಆಗಿ 4 ಆಂಗ್ಲೋ ಮೈಸೂರು ಯುದ್ಧಗಳು ಜರುಗಿದೆ ಸ್ನೇಹಿತರೆ ಅವು ಸ್ವಲ್ಪ ನಾವು ಇದರ ಬಗ್ಗೆ ಅಧ್ಯಯನ ಮಾಡಬೇಕಂದ್ರೆ ಮೊದಲನೇದು ನೋಡಬೇಕಂದ್ರೆ ಆಂಗ್ಲೋ ಮೈಸೂರು ಯುದ್ಧ 1767 ರಿಂದ 69 ವರೆಗೆ ಏನಪ್ಪ ಅಂದರೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಜರುಗಿತ್ತು ಸೊ ಇದು ಮದ್ರಾಸ್ ಒಪ್ಪಂದದಿಂದ ಮುಕ್ತಾಯವಾಗಿದೆ ಸೊ ಅದೇ ರೀತಿಯಾಗಿ ಎರಡನೇದು
1784 ಅಲ್ಲಿವರೆಗೂ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿತ್ತು. ಇದು ಮಂಗಳೂರು ಒಪ್ಪಂದದ ಮುಕ್ತವಾಗಿದೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790 ಏನಪ್ಪ ಅಂದರೆ ಇದು ಶ್ರೀರಂಗಪಟ್ಟಣ ಒಪ್ಪಂದದ ಮುಕ್ತವಾಗಿದೆ. ಸೊ ನಾಲ್ಕನೇದು 1799 ಟಿಪ್ಪು ಸುಲ್ತಾನ್ ಅವರು ನಿಧನ ಹೊಂದ್ತಾರೆ. ಅದಕ್ಕೋಸ್ಕರ ನಾಲ್ಕನೇ ಆಂಗ್ಲೋ ಮೈಸೂರು ಏನಪ್ಪ ಯಾವ ಒಪ್ಪಂದ ಆಗಲಿಲ್ಲ ಸ್ನೇಹಿತರೆ. ಸೊ ಕೆಲವು ಕಡೆ ಏನಪ್ಪ ಅಂದರೆ ಶ್ರೀರಂಗಪಟ್ಟಣ ಅಂತ ಹೇಳ್ತಾರೆ. ಬಟ್ ಆದರೆ ಅದು ಅಲ್ಲ. ಸೊ 1799 ಟಿಪ್ಪು ಸುಲ್ತಾನ್ ನಿಧನ ಹೊಂದರು. 1799 ಟಿಪ್ಪು ಸುಲ್ತಾನ್ ನಿಧನ ಹೊಂದರು. ಸೊ ಇದರಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ, ಕಾರ್ನ್ವಾಲಿಸ್. ಪಾಟ್ನಾ ಎಂಬ ನಗರವು ಈ ಕೆಳಗಿನ ಯಾವ ನದಿಯ ದಂಡೆಯ ಮೇಲೆ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಗಂಗಾ ನದಿ. ಆಪ್ಷನ್ ಡಿ ಸರಿಯಾದ ಉತ್ತರ, ಗಂಗಾ ನದಿ. ಪಾಟ್ನಾ ಇದು ಬಿಹಾರದ ರಾಜಧಾನಿ. ನೆಕ್ಸ್ಟ್, 2008 ಈ ಕೆಳಗಿನ ಯಾವ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕನ್ನಡ. ಆಪ್ಷನ್ ಎ ಸರಿಯಾದ ಉತ್ತರ, ಕನ್ನಡ. ಸ್ನೇಹಿತರೆ ಕನ್ನಡ ಭಾಷೆ ಜೊತೆ ಏನಪ್ಪ ಅಂದರೆ ತೆಲುಗು ಭಾಷೆಗೆ 2008 ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದೆ. ಸೊ ಅದಕ್ಕಾಗಿ ಭಾರತದಲ್ಲಿ ಒಟ್ಟು 6 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದೆ. ಅದರಲ್ಲಿ ಕನ್ನಡ ಕೂಡ ಒಂದಾಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ, ಕನ್ನಡ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಆದಾಯದ ಅಂದಾಜಿನ ಮಾಹಿತಿಯನ್ನು ಕೆಳಗಿನ ಯಾವ ಸಂಸ್ಥೆ ಪ್ರಕಟಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ. ಆಪ್ಷನ್ ಸಿ ಸರಿಯಾದ ಉತ್ತರ, ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್, 2023 ಭಾರತೀಯ ಪ್ರವಾಸಿ ದಿನ ಅಥವಾ ದಿವಸ, 2023 ಭಾರತೀಯ ಪ್ರವಾಸಿ ದಿವಸ ಎಲ್ಲಿ ಆಚರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಇಂದೋರ್. ಆಪ್ಷನ್ ಬಿ ಸರಿಯಾದ ಉತ್ತರ, ಇಂದೋರ್. ನೆಕ್ಸ್ಟ್, 2022 ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಶರತ್ ಕುಮಾರ್ ಅಥವಾ ಶರತ್ ಕಮಲ್ ಅಚಾಂತ್. ಆಪ್ಷನ್ ಎ ಸರಿಯಾದ ಉತ್ತರ, ಶರತ್ ಕಮಲ್ ಅಚಾಂತ್. ಸ್ನೇಹಿತರೆ ಇವರು ಟೇಬಲ್ ಟೆನಿಸ್ ಕ್ರೀಡೆಗೆ ಸಂಬಂಧಪಟ್ಟವರು. ಸೊ ಇವರ ಮೂಲತಃ ರಾಜ್ಯ ತಮಿಳುನಾಡು. ಇವರು ಇತ್ತೀಚೆಗೆ ನಡೆದಂತಹ ಕಾಮನ್ವೆಲ್ತ್ ಗೇಮ್ದಿಂದ ಇವರು ಒಟ್ಟು 4 ಪದಗಳನ್ನು ಟೇಬಲ್ ಟೆನಿಸ್ ಕ್ರೀಡೆಯಲ್ಲಿ ಭಾರತಕ್ಕೆ ತಂದು ಕೊಟ್ಟಂಥ ವ್ಯಕ್ತಿ. ಅದಕ್ಕಾಗಿ ಇವರಿಗೆ 2022 ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್, ಗೋರುಮರ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಆಪ್ಷನ್ ಡಿ ಸರಿಯಾದ ಉತ್ತರ, ಪಶ್ಚಿಮ ಬಂಗಾಳ. ನೆಕ್ಸ್ಟ್, ಸಾರ್ಕನ ಕೇಂದ್ರ ಕಚೇರಿ ಈ ಕೆಳಗಿನ ಯಾವ ನಗರದಲ್ಲಿ ಕಂಡುಬರುತ್ತದೆ? ಸ್ನೇಹಿತರೆ ಸಾರ್ಕನ ಕೇಂದ್ರ ಕಚೇರಿ ಈ ಕೆಳಗಿನ ಯಾವ ನಗರದಲ್ಲಿ ಕಂಡುಬರುತ್ತದೆ ಅಂತೇಳಿ ಪ್ರಶ್ನೆಗೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ನೋಡಿ ಸ್ನೇಹಿತರೆ, ಸಾರ್ಕನ ಕೇಂದ್ರ ಕಚೇರಿ ಈ ಕೆಳಗಿನ ಯಾವ ನಗರದಲ್ಲಿ ಕಂಡುಬರುತ್ತದೆ ಅಂತೇಳಿ ಪ್ರಶ್ನೆಗೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.